ಹೊನ್ನವರ ತಾಲೂಕಿನ ಶರಾವತಿ ಅಳಿವೆಯಲ್ಲಿ ಮತ್ತೊಂದು ಬೋಟ್ ದುರಂತಕ್ಕೆ ಸಾಕ್ಷಿಯಾಗಿದೆ ಆಳಸಮುದ್ರ ಮೀನುಗಾರಿಕೆಗೆ ತೆರಳಿದ್ದ ಬೋಟ್ ಮೀನುಗಾರಿಕೆ ನಡೆಸಿ ವಾಪಸ್ ಬರ್ತಿರುವಾಗ ಅಳಿವೆಯಲ್ಲಿನ ದಿಬ್ಬಕ್ಕೆ ಗುದ್ದಿದ ಪರಿಣಾಮ ಅಲೆಯ ರಭಸಕ್ಕೆ ಬೋಟ್ ಮುಳುಗಡೆಯಾಗಿದೆ ಗಂಗುಳ್ಳಿ ಮೂಲದ ಶ್ರೀಕೃಷ್ಣ ಭಂಡಾರಿ ಹೆಸರಿನ ಶಿವರಾಮ್ ಶ್ರೀಯಾನ್ ಮಾಲೀಕತ್ವದ ಬೋಟ್ ಮುಳುಗಡೆಯಾಗಿದ್ದು ಬೋಟ್ನಲ್ಲಿದ್ದ ಮೀನುಗಾರರನ್ನ ಕರಾವಳಿ ಕಾವಲು ಪಡೆ ಹಾಗೂ ಬೇರೆ ಬೋಟ್ನಲ್ಲಿದ್ದ ಮೀನುಗಾರರು ರಕ್ಷಿಸಿದ್ದಾರೆ ಬೋಟ್ ಮುಳುಗಡೆಯಿಂದ ಅಪಾರ ಪ್ರಮಾಣದ ಮೀನು ಹಾಗೂ ಬೋಟ್ನಲ್ಲಿರುವ ಸಲಕರಣೆ ಸಮುದ್ರದ ಪಾಲಾಗಿದೆ ಅಂದಾಜು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಹಾನಿ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ ಮೀನುಗಾರರಿಗೆ ಅಳಿವಿಯ ಹೂಳು ಬಗೆಹರಿಯದ ಸಮಸ್ಯೆಯಾಗಿ ಕಾಡ್ತಿದೆ ನದಿ ನೀರಿನ ಪ್ರವಾಹ ಹಾಗೂ ಸಮುದ್ರದ ಅಲೆಯ ಪ್ರಭಾವದಿಂದ ಶೇಖರಣೆಯಾಗುವ ಮರಳಿನ ಜೊತೆಗೆ ಈ ಭಾಗದಲ್ಲಿ ಬಂದರು ಕಾಮಗಾರಿ ನಡೆಸುತ್ತಿರುವ ಕಾರಣಕ್ಕೆ ಶೇಖರಣೆಯಾಗುತ್ತಿರುವ ಮರಳು ಸೇರಿಕೊಂಡು ಮೀನುಗಾರರವನ್ನ ಅಪಾಯಕ್ಕೆ ದೂಡಿದೆ ಎನ್ನುವ ಆರೋಪ ಹಲವಾರು ವರ್ಷಗಳಿಂದ ಕೇಳಿಬರುತ್ತಲೇ ಇದೆ